ನಮಸ್ಕಾರ ವಿದ್ಯಾರ್ಥಿಗಳೇ, ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸಿದಂಥ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿಗೆ ಕೊಡುವಂತಹ ಉಚಿತ ಪರೀಕ್ಷಾ ತರಬೇತಿ ಪ್ರಶ್ನೆ ಪತ್ರಿಕೆಯನ್ನು ಇಂದು ವಿಶ್ಲೇಷಣೆ ಮಾಡೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತ ಸರ್ಕಾರವು ಕ್ಲೌಡ್ ಕಂಪ್ಯೂಟಿಂಗ್ ಅನ್ನು ಬಳಸುವ ಹಾಗೂ ಅದರ ಪ್ರಯೋಜನಗಳನ್ನು ಪಡೆಯುವ ಉದ್ದೇಶದಿಂದ ಜಿ ಐ ಕ್ಲೌಡ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಸೊ ಇದು ಸರಿಯಾದ ಉತ್ತರ. ನಂತರದ್ದು, ಜಿ ಐ ಕ್ಲೌಡ್ ಉಪಕ್ರಮವು ಮೇಘರಾಜ್ ಎಂಬ ಹೆಸರನ್ನು ಸಹ ಹೊಂದಿದೆ. ಇದು ಕೂಡ ಸಹ ಸರಿಯಾದ ಉತ್ತರ. ಸೊ ಜಿ ಐ ಕ್ಲೌಡನ್ನು ಮೇಘರಾಜ್ ಅಂತ ಕೂಡ ಕರೀತಾರೆ. ಸೊ ಈ ಜಿ ಐ ಕ್ಲೌಡ್ ಮೇಘರಾಜ್ ಇನಿಷಿಯೇಟಿವ್ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದೇಶದ ಈ ಸೇವೆಗಳನ್ನು ತ್ವರಿತಗತಿಯಲ್ಲಿ ನೀಡಬಹುದು. ನಂತರ ಈ ಇನಿಷಿಯೇಟಿವ್ ಅನ್ನು ಅಥವಾ ಈ ಯೋಜನೆಯನ್ನು ಪ್ರಾರಂಭಿಸಿದ್ದು 2013 ಇಸ್ವಿಯಲ್ಲಿ. ಸೊ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರೇನು? ಸೊ ಬೇರೆ ಬೇರೆ ಸರ್ವಿಸ್ಗಳಿಗೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ಸೊ ಸಪ್ರೇಟ್ ಆದಂತಹ ಸರ್ವಿಸ್ಗಳನ್ನು ಇಟ್ಕೊಳ್ಳೋಂಥ ಬದಲು, ಸೊ ಒಂದೇ ಪ್ಲಾಟ್ಫಾರ್ಮ್ ಅಂದರೆ ಒಂದೇ ಕ್ಲೌಡ್ನಲ್ಲಿ ನಿಮ್ಮ ಬೇಕಾಗಿರುವಂಥ ಎಲ್ಲ ಸಾಫ್ಟ್ವೇರ್ಗಳು, ಸ್ಟೋರೇಜ್ ಬೇಸ್ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವೆಲ್ಲವನ್ನು ಒಂದೇ ಜಾಗದಲ್ಲಿ ಕುಳಿತು ಪಡೆದುಕೋಬಹುದು. ಇದರಿಂದ ಒಂದೇ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಂಡು ಸಾವಿರಾರು ಕಂಪ್ನಿಗಳು ತನಗೆ ಬೇಕಾಗಿರುವಂಥ ಸೇವೆಗಳನ್ನು ಪಡ್ಕೊಳ್ಬೋದು. ಸೊ ಈ ಪ್ರಶ್ನೆಯಲ್ಲಿ ತಪ್ಪು ಉತ್ತರ ಯಾವುದಂತ ಹೇಳಿದ್ರೆ, ಜಿ ಐ ಕ್ಲೌಡ್ ಇನಿಷಿಯೇಟಿವ್ನ ನಾವು 2013 ಇಸವಿಯಲ್ಲಿ ಪ್ರಾರಂಭಿಸಿದ್ದು. ಸೊ ಹೀಗಾಗಿ 4 ರಾಂಗ್ ಆಗಿರೋದ್ರಿಂದ ಸೊ ಉತ್ತರ ಬಂದು D 1, 2, and 3. ಮುಂದಿನ ಪ್ರಶ್ನೆ, ಆಧಾರ್ ಪ್ರಯೋಜನಗಳನ್ನು ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ಬ್ಯಾಂಕ್ ಖಾತೆ ತೆರೆಯಲು ಆಧಾರ್ ಕಾರ್ಡ್ ಅನ್ನು ಏಕಮಾತ್ರ ದಾಖಲೆ ಎಂದು ಸ್ವೀಕರಿಸುತ್ತದೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಏಕಮಾತ್ರ ದಾಖಲೆ. ಸೊ ಆಧಾರ್ ಏಕಮಾತ್ರ ದಾಖಲೆ ಅಲ್ಲ, ಆಧಾರ್ ಕೂಡ ಒಂದು ದಾಖಲೆ ಪತ್ರ ಆಗಿರ್ಬೋದು. ಆಧಾರ್ ಬಿಟ್ಟು ಬೇರೆ ಯಾವುದಾದ್ರೂ ಪ್ರಮಾಣ ಪತ್ರಗಳನ್ನು ಅಥವಾ ಯಾವುದಾದ್ರೂ ಒಂದು ದಾಖಲೆ ಪ್ರಮಾಣ ಪತ್ರವನ್ನು ಕೊಟ್ಟು ನಾವು ಅಕೌಂಟ್ನ ಓಪನ್ ಮಾಡಬಹುದು. ಸೊ ಹೀಗಾಗಿ ಮೊದಲನೇ ಆಪ್ಷನ್ ತಪ್ಪಾಗತ್ತೆ. ನಂತರದ್ದು, ಪೆನ್ಷನರ್ಸ್ ಅಥವಾ ಪಿಂಚಣಿದಾರರು ತಮ್ಮ ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ಗಣಕೀಕೃತ ಜೀವಿತ ಪ್ರಮಾಣ ಪತ್ರವನ್ನು ಪಡೆಯಲು ಬಳಸಬಹುದು. ಸಿ, ನಾ ಆಗಲೇ ಹೇಳಿದೆ ನಿಮಗೆ, ಸೊ ಆಧಾರ್ ಕೂಡ ಒಂದು ದಾಖಲೆ ಪತ್ರ ಆಗಿರುವುದರಿಂದ ಆಧಾರನ್ನು ಕೊಟ್ಟು ಸೊ ಪೆನ್ಷನಿದಾರರು ತಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಸೊ ಹೀಗಾಗಿ ಸೊ ಎರಡನೇ ಆಪ್ಷನ್ ಕರೆಕ್ಟ್ ಆಗತ್ತೆ. ಮುಂದಿನ ಪ್ರಶ್ನೆ, ಸ್ವಾಯತ್ ಎಂಬುದು ಕೆಳಗಿನ ಯಾವುದಕ್ಕೆ ತೆಗೆದುಕೊಂಡ ಉಪಕ್ರಮಣವಾಗಿದೆ? ಸಿ, ಮೊದಲನೇದಾಗಿ ಸ್ವಾಯತ್ ಅಂತ ಹೇಳಿದ್ರೇನು? ಸ್ವಾಯತ್ ಅಂದರೆ ಸ್ಟಾರ್ಟಪ್, ವುಮೆನ್ ಆ್ಯಂಡ್ ಯೂತ್ ಅಡ್ವಾಂಟೇಜ್ ಥ್ರೂ ಈ ಟ್ರಾನ್ಸಾಕ್ಷನ್ಸ್ 2019. ಈ ಇನಿಷಿಯೇಟಿವನ್ನು ಸರ್ಕಾರ ಯಾಕೆ ಕೈಗೊಂಡಿದೆ ಅಂತ ಹೇಳಿದ್ರೆ, ಸೊ ಮಹಿಳೆಯರಿಗೋಸ್ಕರ ಮತ್ತು ಸ್ಮಾಲ್ ಎಂಟರ್ಪ್ರಿನರ್ಸ್ ಅಥವಾ ಇತ್ತೀಚೆಗಂತೂ ಉದ್ಯೋಗ ಶುರು ಮಾಡಿರುವಂಥ ಎಂಟರ್ಪ್ರಿನರ್ಸ್ಗೆ ಅಥವಾ ಆರ್ಟಿಷಿಯನ್ಸ್ಗಳಿಗೆ ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಗವರ್ನಮೆಂಟ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಅಥವಾ ಈ ಮಾರ್ಕೆಟ್ನಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಕೆಲವೊಂದು ಸೇವೆಗಳನ್ನು ಸೀಮಿತಗೊಳಿಸಿದ್ದು, ಇದರಿಂದ ನವೋದ್ಯಮಗಳು ಪ್ರೋತ್ಸಾಹಿಸಬಹುದು. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ 1 ಮತ್ತು 2, ಆನ್ಸರ್ ಬಿ. ಮುಂದಿನ ಪ್ರಶ್ನೆ, ಪ್ರಪಂಚದ ಬೃಹತ್ ಬಹು ಹಂತದ ವಿವಿಧೋದ್ದೇಶದ ಯೋಜನೆಯಾದ ಕಾಳೇಶ್ವರಂ ಏಕ ನೀರಾವರಿ ಯೋಜನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸಿ, ಕಾಳೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಬಂದು ಪ್ರಪಂಚದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಇದು ಇತ್ತೀಚೆಗೆ ಮೇದಿಘಟ್ಟ ತೆಲಂಗಾಣದಲ್ಲಿ ಇನಾಗ್ರೇಟ್ ಆಯಿತು. ಸೊ ಈ ಪ್ರಾಜೆಕ್ಟನ್ನು ಅಥವಾ ಈ ಇರಿಗೇಷನ್ ಪ್ರಾಜೆಕ್ಟನ್ನು ನಾವು ಪ್ರಣಾಹಿತ ಮತ್ತು ಗೋದಾವರಿ ರಿವರ್ನ ಮೇಲೆ ಅಥವಾ ಅದನ್ನು ನಿರ್ಮಾಣ ಮಾಡ್ತಿದ್ದೀವಿ. ಮುಂದಿನ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟವು ವಿಲೀನ ಯೋಜನೆಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಯಾವ 3 ಬ್ಯಾಂಕ್ಗಳು 2019 ವಿಲೀನಗೊಂಡವು? ಅಂದರೆ ಸೊ ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಅಂತ ಕರಿತೀವಿ. ಈ ಸ್ಕೀಮ್ ಆಫ್ ಅಮಾಲ್ಗಮೇಷನ್ನಲ್ಲಿ ಯಾವ 3 ಬ್ಯಾಂಕ್ಗಳು ವಿಲೀನಗೊಂಡವು? ಇವು ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್. ಹೀಗಾಗಿ ಪ್ರಶ್ನೆಯ ಉತ್ತರ ಎ. ಮುಂದಿನ ಪ್ರಶ್ನೆ, 2019 ಫೆಬ್ರವರಿ ತಿಂಗಳಿನಲ್ಲಿ ಪ್ರಾರಂಭಿಸಲಾದ ಕೆಳಗಿನ ಯೋಜನೆಗಳ ಪೈಕಿ ಯಾವುದು ಸಮಗ್ರ ಜೈವಿಕ ಎಥನಾಲ್ ಯೋಜನೆಗಳಿಗೆ ಮತ್ತು ಇತರ ನವೀಕರಿಸಬಹುದಾದ ಕಚ್ಚಾ ಸಾಮಗ್ರಿಗೆ ಆರ್ಥಿಕ ಸಹಾಯ ನೀಡುತ್ತದೆ? ಇಲ್ಲಿ ನೀವು ಜ್ಞಾಪಕ ಇಟ್ಕೋಬಹುದು, ಜೈವಿಕ ಯೋಜನೆ ಅಂದರೆ ಪ್ರಧಾನಮಂತ್ರಿ ಜೈವ ಇಂಧನ ವಾತಾವರಣ ಅನುಕೂಲ್ ಫಸಲ್ ಅವಶೇಷ ನಿವಾರಣ್. ಸೊ ಈ ಪ್ರಶ್ನೆಯಲ್ಲಿ ನೀವು ಜೈವಿಕ ಅಥವಾ ಇಂಟಿಗ್ರೇಟೆಡ್ ಬಯೋ ಎಥನಾಲ್ ಅಂತ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಡಿ ಅಂತ ಗೊತ್ತಾಗುತ್ತೆ.
ಹಾಗಿದ್ರೂ ಕೂಡ ಈ ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮಂದಾನ್ ಯೋಜನೆ ಅಂದ್ರೇನು? ಈ ಯೋಜನೆಯನ್ನು 2019 ಇಸ್ವಿಯಲ್ಲಿ ಗವರ್ನಮೆಂಟ್ ಲಾಂಚ್ ಮಾಡಿದೆ. ಇದು ಬಡ ಲೇಬರರ್ಸ್ಗೆ, ಯಾರು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಿರುವಂಥ ಲೇಬರರ್ಸ್ಗಳಿಗೆ ಸೊ ಪಿಂಚಣಿಯನ್ನು ನೀಡುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ಲಾಂಚ್ ಮಾಡಿದೆ. ನಂತರದ್ದು ಪ್ರಧಾನಮಂತ್ರಿ ಜನ್ಧನ್ ಯೋಜನಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಯಾವ ಯಾವ ವರ್ಗಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಒಳಪಟ್ಟಿಲ್ಲ ಅಥವಾ ಬ್ಯಾಂಕ್ ಅಕೌಂಟ್ಗಳಿಲ್ಲ ಅಥವಾ ಬೇರೆ ಬೇರೆ ಫಿನಾನ್ಷಿಯಲ್ ಸರ್ವೀಸಸ್ನ ಪ್ರಯೋಜನಗಳನ್ನು ಪಡ್ಕೊಂಡಿಲ್ಲ ಅಂಥವರಿಗೆ ಫಿನಾನ್ಷಿಯಲ್ ಸರ್ವೀಸಸ್ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ನೆಟ್ನಲ್ಲಿ ತೊಗೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಲಾಂಚ್ ಮಾಡಿತ್ತು. ನಂತರ ಯೋಜನೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು 2015 ಇಸ್ವಿಯಲ್ಲಿ ಲಾಂಚ್ ಮಾಡಿದರು. ಈ ಮುದ್ರಾ ಯೋಜನೆ ಮುಖಾಂತರ ಈ ಯೂತ್ಸ್ಗಳಿಗೆ ಅಥವಾ SC/ST ವುಮೆನ್ಸ್ಗಳಿಗೆ ಹೊಸದಾದ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಅವರಿಗೆ ಇಂಡಸ್ಟ್ರೀಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಶುರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿತ್ತು. ಸೊ ಈ ಮುದ್ರಾ ಯೋಜನೆಯಲ್ಲಿ ಶಿಶು, ಕಿಶೋರ್, ತರುಣ್ ಎಂಬುವ 3 ಯೋಜನೆಗಳ ಮುಖಾಂತರ ಸೊ ಸರ್ಕಾರ 10 ಲಕ್ಷ ರೂಪಾಯಿಯನ್ನು ಅನುದಾನವಾಗಿ ನೀಡುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರವು ತನ್ನ 2018-19 ಸಾಲಿನ ಆಯವ್ಯಯದಲ್ಲಿ ಶೂನ್ಯ ಬಡ್ಡಿದರ ಅಥವಾ ಸಹಾಯಧನದ ಮೂಲಕ ಸಾಲದ ರೂಪದಲ್ಲಿ ಆರ್ಥಿಕ ಸಹಾಯ ಮಾಡುವ ಮೂಲಕ ಮಹಿಳೆಯರನ್ನು ಮತ್ತು ಸಹಾಯ ಗುಂಪುಗಳನ್ನು ಸಬಲೀಕರಿಸಿಗೊಳಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಹೆಸರೇನು? ಈ ಯೋಜನೆಯ ಹೆಸರು ಕರ್ನಾಟಕ ಕಾಯಕ ಯೋಜನೆ. ಸೊ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಸಬ್ಸಿಡೈಸ್ ಲೋನ್ಸ್ಗಳನ್ನು ಕೊಡ್ತಾರೆ. 5 ಲಕ್ಷದವರೆಗೂ 0% ಇರುತ್ತೆ, 10 ಲಕ್ಷದವರೆಗೂ 4% ಇಂಟ್ರೆಸ್ಟ್ ರೇಟ್ಗಳನ್ನು ಚಾರ್ಜ್ ಮಾಡ್ತಾರೆ. ಇದ್ಬಿಟ್ಟರು ಜೀವನ್ ಪ್ರಮಾಣ ಯೋಜನೆ ಎಂದರೇನು? ಈ ಜೀವನ್ ಪ್ರಮಾಣ ಯೋಜನೆಯಲ್ಲಿ ಆಧಾರನ್ನು ದಾಖಲಾತಿ ಪತ್ರವಾಗಿ ಕೊಟ್ಟು ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಪಿಂಚಣಿದಾರರು ಪಡ್ಕೊಳ್ಬೋದು. ಓಕೆ, ಭಾಗ್ಯಲಕ್ಷ್ಮಿ ಯೋಜನೆ 2006-07 ಸಾಲಿನಲ್ಲಿ ಭ್ರೂಣಹತ್ಯೆ ಹೆಚ್ಚಾಗಿದ್ದು ಭ್ರೂಣಹತ್ಯೆಯನ್ನು ಕಡಿಮೆಗೊಳಿಸಬೇಕನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ನಂತರದ್ದು ಉನ್ನತಿ ಯೋಜನೆ. ಉನ್ನತಿ ಯೋಜನೆ ಅಂತ ಹೇಳಿದ್ರೆ ಯುನಿಸ್ಪೇಸ್ ನ್ಯಾನೋ ಸ್ಯಾಟಲೈಟ್ ಅಸೆಂಬ್ಲಿ ಆ್ಯಂಡ್ ಟ್ರೈನಿಂಗ್ ಬೈ ಇಸ್ರೋ. ಇದು ಒಂದು ಇಸ್ರೋ ಕೊಡುವಂತಹ ಟ್ರೈನಿಂಗ್ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆ. ಸೊ ಈ ಪ್ರಶ್ನೆಯ ಉತ್ತರ ಕರ್ನಾಟಕ ಕಾಯಕ ಯೋಜನಾ. ನಂತರದ ಕಾಂಪ್ರಹೆನ್ಷನ್. ಸೊ ಗಾಂಧೀಜಿ ಹ್ಯಾಡ್ ಟು ಟ್ರಾವೆಲ್ ಬೈ ಟ್ರೈನ್ ಫ್ರಮ್ ದುರ್ಬಾನ್ ಟು ಪ್ರೆಟೋರಿಯಾ ಇನ್ ಕನೆಕ್ಷನ್ ವಿತ್ ಹಿಸ್ ಜಾಬ್. ಒನ್ಸ್ ವೈಲ್ ಟ್ರಾವೆಲಿಂಗ್ ಬೈ ಟ್ರೈನ್ ಹಿ ವಾಸ್ ಆಸ್ಕ್ಡ್ ಬೈ ವೈಟ್ ಪ್ಯಾಸೆಂಜರ್ಸ್ ಟು ಲೀವ್ ದಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್. ಸೊ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟನ್ನು ಬಿಡೋದಕ್ಕೋಸ್ಕರ ಗಾಂಧೀಜಿಗೆ ವೈಟ್ ಮೆನ್ಗಳು ಹೇಳ್ತಾರೆ. ಸೊ ಗಾಂಧೀಜಿ ಅದನ್ನು ತ್ಯಜಿಸ್ತಾರೆ, ರೆಫ್ಯೂಸ್ ಮಾಡ್ತಾರೆ. ಸೊ ದೇರ್ ಆಫ್ಟರ್ ಹಿ ವಾಸ್ ಪುಷ್ಡ್ ಫೋರ್ಸಬ್ಲಿ ಔಟ್ ಆಫ್ ದ ಕಂಪಾರ್ಟ್ಮೆಂಟ್ ಆ್ಯಂಡ್ ಇಸ್ ಲಗೇಜ್ ವಾಸ್ ಥ್ರೋನ್ ಆನ್ ದಿ ಪ್ಲಾಟ್ಫಾರ್ಮ್. ಸೊ ಇದಾದ ನಂತರ ಗಾಂಧೀಜಿ ಯಾವಾಗ ರೆಫ್ಯೂಸ್ ಮಾಡ್ತಾರೆ ಅವ್ರ ಲಗೇಜ್ಗಳನ್ನು ಹೊರದೊಬ್ತಾರೆ. ಸೊ ಅದನ್ನು ಚಳಿಗಾಲವಾಗಿದ್ರು ಕೂಡ ನಡಗ್ತಿದ್ರು ಕೂಡ ಗಾಂಧೀಜಿ ಅವರು ವೇಯ್ಟಿಂಗ್ ರೂಮಿಗೆ ಹೋಗಲ್ಲ. ಯಾಕೆ ಹೋಗಲ್ಲ? ಇಲ್ಲ, ಇರುವಂಥ ಬೇರೆ ವೈಟ್ ಮ್ಯಾನ್ಗಳು ಅವ್ರಿಗೆ ಮತ್ತೆ ಇನ್ಸಲ್ಟ್ ಮಾಡಬಹುದು ಅನ್ನೋದು ಅವರಿಗೆ ಭಯ ಇತ್ತು. ಸೊ ಈ ಏನು ಘಟನೆ ನಡೆಯಿತು, ಈ ಘಟನೆ ಗಾಂಧೀಜಿಯ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದರಿಂದ ಗಾಂಧೀಜಿ ಅವರು ಸೌತ್ ಆಫ್ರಿಕಾದಲ್ಲಿ ಉಳ್ಕೊಂಡು ಅಲ್ಲಿ ನಡೀತಿರುವಂಥ ಏನು ಇನ್ಜಸ್ಟಿಸ್ ನಡೀತಿದೆ, ಸೊ ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಬಂತು. ಸೊ ಈ ಕ್ವಶನ್ ನೋಡೋಣ. ದ ವೈಟ್ ಪೀಪಲ್ ಆಸ್ ಗಾಂಧೀಜಿ ಟು ಅಬಂಡ್ ದ ಫಸ್ಟ್ ಕಂಪಾರ್ಟ್ಮೆಂಟ್ ಬಿಕಾಸ್ ಸೊ ದೇ ವಾಂಟೆಡ್ ಟು ಅನಾಯ್ ಹಿಮ್. ಅವರನ್ನು ಅನಾಯ್ ಮಾಡೋದಕ್ಕೋಸ್ಕರ ಮಾಡಿದ್ರ? ಇಲ್ಲ, ದೇ ವಾಂಟೆಡ್ ಟು ಅವೆಂಜ್ ದೆಮ್ಸೆಲ್ಸ್ ಆನ್ ಗಾಂಧೀಜಿ. ಅವೆಂಜ್ ಮಾಡುವಂಥ ಉದ್ದೇಶ ಕೂಡ ಇರಲಿಲ್ಲ ಅವರಿಗೆ. ದೇ ಟ್ರೀಟೆಡ್ ಇಂಡಿಯನ್ಸ್ ಆಸ್ ಇನ್ಫೀರಿಯರ್ಸ್ ಟು ದೆಮ್. ಹೌದು, ಸೊ ಅವರು ಭಾರತೀಯರು ಅವರಿಗಿನ್ನ ಕೀಳರಿಮೆಯವರು ಅಥವಾ ಅವರಿಗಿನ್ನ ಕೆಳಗಿನವರು ಅಂತ ಭಾವನೆ ಇತ್ತು. ಸೊ ಹೀಗಾಗಿ ಪ್ರಶ್ನೆಯ ಉತ್ತರ ಸಿ. ನಂತರದ್ದು ವೈ ವಾಸ್ ಈ ಥ್ರೋನ್ ಔಟ್ ಆಫ್ ದಿ ಕಂಪಾರ್ಟ್ಮೆಂಟ್. ಯಾಕೆ ಕಂಪಾರ್ಟ್ಮೆಂಟ್ ಅಂತ ಅವರನ್ನು ಹೊರಗೆ ದಬ್ತಾರೆ? ಸೊ ಹಿ ಮಿಸ್ಬಿಹೇವ್ ವಿತ್ ವೈಟ್ ಮೆನ್ಸ್. ಅವ್ರು ಯಾವುದೇ ಕಾರಣಕ್ಕೂ ಮಿಸ್ಬಿಹೇವ್ ಮಾಡಿಲ್ಲ. ದೇ ವಾಂಟೆಡ್ ಹಿಮ್ ಟು ಸ್ಪೆಂಡ್ ದ ನೈಟ್ ಇನ್ ವೇಯ್ಟಿಂಗ್ ರೂಮ್. ಇಲ್ಲ, ದೇ ವಾಂಟೆಡ್ ಟು ಇನ್ಸಲ್ಟ್ ಹಿಮ್. ಸೊ ಆರ್ ಇನ್ನೊಂದು ಆಪ್ಷನ್ ಇರೋದೇನು, ಈ ರೆಫ್ಯೂಸ್ ಟು ಶಿಫ್ಟ್ ದ ವ್ಯಾನ್ ಕಂಪಾರ್ಟ್ಮೆಂಟ್. ಸೊ ಅವ್ರಿಗೆ ಅವರ ಉದ್ದೇಶ ಅವರನ್ನು ಇನ್ಸಲ್ಟ್ ಮಾಡಬೇಕು ಅನ್ನೋದಕ್ಕಿಂತ ಸೊ ಅವರು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಇರಬಾರ್ದು ಅನ್ನೋದು. ಸೊ ನಾವು ಇಲ್ಲೇ ನೋಡಿದ್ದೀವಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿದ್ದರು ಗಾಂಧಿ ಅಂತ. ಸೊ ಗಾಂಧೀಜಿಯವರು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇರಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸೊ ಹೀಗಾಗಿ ಪ್ರಶ್ನೆಯ ಉತ್ತರ ಡಿ. ನಂತರದ್ದು ಚೂಸ್ ದ ವರ್ಡ್ ವಿಚ್ ಇಸ್ ಮೋಸ್ಟ್ ಸಿಮಿಲರ್ ಇನ್ ಮೀನಿಂಗ್ ಆಫ್ ದ ವರ್ಡ್ ಗಿವನ್ ಇನ್ ದ ಬಿಲೋ ಆಸ್ ಯೂಸ್ ಇನ್ ದಿ ಪ್ಯಾಸೇಜ್ ಬ್ಲಾಟೆಂಟ್. ಸೊ ಬ್ಲಾಟೆಂಟ್ ಅನ್ನೋ ಪದ ಇಲ್ಲಿದೆ. ಸೊ ಬ್ಲಾಟೆಂಟ್ ಅನ್ನೋ ಪದಕ್ಕೆ ಸಿಮಿಲರ್ ಆಗಿರುವಂತಹ ಅಥವಾ ತದ್ರೂಪಿಯಾಗಿರುವಂಥ ಪದ ಯಾವುದು ಅಂತ ಹೇಳಿದ್ರೆ ಒಫೆನ್ಸಿವ್.
ಸೊ ಹೀಗಾಗಿ ಪ್ರಶ್ನೆಯ ಉತ್ತರ ಬಿ. ನಂತರ ಪ್ರಶ್ನೆ, ಚೂಸ್ ದ ವರ್ಡ್ ವಿಚ್ ಇಸ್ ಮೋಸ್ಟ್ ಅಪೋಸಿಟ್ ಇನ್ ದ ಮೀನಿಂಗ್ ಆಫ್ ದ ವರ್ಡ್ ಗಿವನ್ ಬಿಲೋ ಆಸ್ ಯೂಸ್ಡ್ ಇನ್ ದಿ ಪ್ಯಾಸೇಜ್ ದಟ್ ಇಸ್ ರೆಫ್ಯೂಸ್. ಅಂದರೆ ಗಾಂಧೀಜಿ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ರೆಫ್ಯೂಸ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಿಂದ. ಸೊ ರೆಫ್ಯೂಸಿಗೆ ಆಪೋಸಿಟ್ ಯಾವುದಿದೆ? ಸೊ ದಟ್ ಇಸ್ ಅಕ್ಸೆಪ್ಟ್. ಅಲ್ಲಿಂದ ಹೊರ ನಡೆಯಲು ಗಾಂಧೀಜಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಸೊ ಈ ಪ್ರಶ್ನೆಗೆ ಉತ್ತರ ಸಿ. ನಂತರ ಪ್ರಶ್ನೆ, ಒನ್ಸ್ ವೈಲ್ ಟ್ರಾವೆಲಿಂಗ್ ಬೈ ಟ್ರೈನ್, ಅಂದರೆ ಪ್ರಾರಂಭದಲ್ಲಿ ಶುರುವಾದಾಗ, ಒನ್ಸ್ ಅಂದರೆ ಯಾವಾಗಲೋ ಒಂದ್ಸಲ. ಸೊ ಇನ್ ದಿಸ್ ಸೆಂಟೆನ್ಸ್ ವಿಚ್ ಪಾರ್ಟ್ ಆಫ್ ಸ್ಪೀಚ್ ಡಸ್ ದ ವರ್ಡ್ ಒನ್ಸ್ ಬಿಲಾಂಗ್ಸ್ ಟು? ಅಂದರೆ ಒನ್ಸ್ ಅಂದ್ರೆ ಹಿಂದೆ ನಡೆದಿದ್ದಂಥದ್ದು. ಸೊ ಹಿಂದೆ ನಡೆದಿರುವಂಥದ್ದಾಗಿರೋದ್ರಿಂದ ಅದನ್ನು ಅಡ್ವರ್ಬ್ ಅಂತ ಕರಿತೀವಿ. ಅಥವಾ ಈ ಪ್ರಶ್ನೆಗೆ ಉತ್ತರ ಬಿ. ಮುಂದಿನ ಪ್ರಶ್ನೆ ಹಂಗುಲ್ನ ಬಗ್ಗೆ. ಹಂಗುಲ್ ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಕಾಶ್ಮೀರದ ಗಂಡು ಜಿಂಕೆಗೆ ಹಂಗುಲ್ ಎನ್ನುವರು. ಹೌದು, ಕಾಶ್ಮೀರದಲ್ಲಿ ಗಂಡು ಜಿಂಕೆಗೆ ನಾವು ಹಂಗುಲ್ ಅಂತ ಕರಿತೀವಿ. ಸೊ ಹೀಗಾಗಿ ಒಂದನೇ ಆಪ್ಷನ್ ಕರೆಕ್ಟ್ ಇದೆ. ಸೊ ಬಿ ಮತ್ತು ಸಿಯನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಈಗ ನೀವೊಂದು ಅಬ್ಸರ್ವ್ ಮಾಡ್ಬೋದು ಏನಂತ ಹೇಳಿದ್ರೆ, ಒಂದು ಅಥವಾ ಒಂದು ನಾಲ್ಕು ಮಾತ್ರ ಆಪ್ಷನಲ್ ಇದೆ. ಸೊ ನಿಮಗೆ ಈ ಎರಡರ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಈಸಿಯಾಗಿ ಎಲಿಮಿನೇಷನ್ ಮೆಥಡ್ನ ಫಾಲೋ ಮಾಡಿ ನೀವು ಇದನ್ನು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ಸೊ ಕಾಶ್ಮೀರ್ ಸ್ಟ್ಯಾಗ್ ಈಸ್ ದ ಸ್ಟೇಟ್ ಆ್ಯನಿಮಲ್ ಆಫ್ ಜಮ್ಮು ಕಾಶ್ಮೀರ. ಹೌದು, ಕಾಶ್ಮೀರಿ ಸ್ಟ್ಯಾಗ್ ಅಥವಾ ಹಂಗಲನ್ನು ಜಮ್ಮು ಕಾಶ್ಮೀರನ ರಾಜ್ಯ ಪ್ರಾಣಿ ಅಂತ ಕರೀತಾರೆ. ಸೊ ಒಂದು ಮತ್ತು ನಾಲ್ಕು ಕರೆಕ್ಟ್ ಆದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ 2009-10 ಕೆಳಗಿನ ಯಾವ ಪ್ರಾಣಿಯನ್ನು ರಾಷ್ಟ್ರೀಯ ಪರಂಪರೆ ಪ್ರಾಣಿ ಎಂದು ಘೋಷಿಸಲಾಯಿತು? ಸೊ ಎಲಿಫೆಂಟ್ ಅನ್ನು ನಾವು ನ್ಯಾಷನಲ್ ಹೆರಿಟೇಜ್ ಆ್ಯನಿಮಲ್ ಅಥವಾ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಎಂದು ಘೋಷಣೆ ಮಾಡಲಾಗಿದೆ. ಸೊ ಈ ಪ್ರಶ್ನೆಯ ಉತ್ತರ ಬಿ. ಮುಂದಿನ ಪ್ರಶ್ನೆ, ಜೀವಿಗಳ ಜೈವಿಕ ಅಂತಃಕ್ರಿಯೆಯಲ್ಲಿ ಒಂದು ಜೀವ ಪ್ರಭೇದವು ಪ್ರಯೋಜನ ಪಡೆದು ಮತ್ತೊಂದಕ್ಕೆ ಯಾವುದೇ ಬಾಧೆ ಆಗದಿದ್ದಲ್ಲಿ ಅದನ್ನು ಹೇಗೆ ಕರೆಯಲಾಗುತ್ತದೆ? ಸೊ ಇಲ್ಲಿ ನೀವು ಜ್ಞಾಪಿಸ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಯಾವುದೇ ಒಂದು ಬಯೋಟಿಕ್ ಇಂಟ್ರಾಕ್ಷನ್ ಅಥವಾ ಜೀವಿಗಳ ಜೈವಿಕ ಅಂತಃಕ್ರಿಯೆ ಪ್ರಶ್ನೆಯಲ್ಲಿ, ಸೊ ಮೊದಲನೇದಾಗಿ ಪಾಸಿಟಿವ್ ಅಂತ ಹೇಳಿದ್ರೆ ಪರಸ್ಪರಾವಲಂಬನೆ, ಒಂದು ಮತ್ತೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮ್ಯೂಚುವಲಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯೂಟ್ರಲಿಸಮ್ ಅಂತ ಹೇಳಿದ್ರೇನು? ಸೊನ್ನೆ ಮತ್ತು ಸೊನ್ನೆ, ಅಂದರೆ ಒಂದು ಪ್ರಾಣಿ ತಾನೇ ಇಂಡಿಪೆಂಡೆಂಟ್ ಆಗಿರುತ್ತೆ, ಮತ್ತೊಂದರ ಮೇಲೆ ಯಾವುದೇ ರೀತಿಯಾದ ಡಿಪೆಂಡೆಂಟ್ ಆಗಿರಲ್ಲ. ಮೂರನೇದು ಕಮೆನ್ಸಲಿಸಮ್ ಅಂತ ಕರಿತೀವಿ. ಕಮೆನ್ಸಲಿಸಮ್ ಅಂತ ಹೇಳಿದ್ರೆ, ಸೊ ಒಂದು ಪಾಸಿಟಿವ್ ಇರುತ್ತೆ, ಮತ್ತೊಂದು ನೆಗೆಟಿವ್ ಇರುತ್ತೆ. ಅಂದರೆ ಒಂದು ಆ್ಯನಿಮಲ್, ಈಗ ನಾವು ಹೇಳ್ಬೋದು ಎಷ್ಟೊಂದು ಬಳ್ಳಿಗಳ ಮೇಲೆ ಪ್ರಾಣಿಗಳು ಉಳ್ಕೊಂಡಿರುತ್ತೆ, ಈ ಪ್ರಾಣಿಗಳಿಗೆ ಬಳ್ಳಿ ಬಂದು ಪಾಸಿಟಿವ್, ಯಾಕಂದರೆ ಅದಕ್ಕೊಂದು ಶೆಲ್ಟರ್ ಕೊಡ್ತಿದೆ. ಅದೇ ಬಳ್ಳಿಗಳಿಗೆ ಆ ಪ್ರಾಣಿಗಳಿಂದ ಏನಾದರೂ ಉಪಯೋಗ ಆಗ್ತಿದೆಯಾ? ಏನೂ ಉಪಯೋಗ ಆಗ್ತಿಲ್ಲ. ಸೊ ಅಂಥದ್ದನ್ನು ನಾವು ಕಮೆನ್ಸಲಿಸಮ್ ಅಂತ ಕರಿತೀವಿ. ಈ ಪ್ರಶ್ನೆಯಲ್ಲಿ ಕೇಳ್ತಿರೋದು ಅದೇ, ಒಂದು ಜೀವ ಪ್ರಭೇದವು ಪ್ರಯೋಜನ ಪಡ್ಕೊಳ್ತಿದೆ, ಮತ್ತೊಂದಕ್ಕೆ ಬಾಧೆ ಆಗ್ತಿಲ್ಲ. ಸೊ ಅದನ್ನು ನಾವು ಕಮೆನ್ಸಲಿಸಮ್ ಅಂತ ಹೇಳ್ತೀವಿ. ಸೊ ಉತ್ತರ ಕಮೆನ್ಸಲಿಸಮ್. ನೆಕ್ಸ್ಟ್ ಇನ್ನೊಂದು ಯಾವುದಿದೆ? ಕಾಂಪಿಟೇಷನ್. ಕಾಂಪಿಟೇಷನ್ ಅಂತ ಹೇಳಿದ್ರೆ ಎರಡೂ ಜೀವಿಗಳು ತನ್ನ ಜೀವಕ್ಕೋಸ್ಕರ ಅಥವಾ ತನ್ನ ಜೈವಿಕ ಕ್ರಿಯೆಗಳಿಗೋಸ್ಕರ ಸಂಘರ್ಷ ನಡೆಸುವಂಥದ್ದು, ಅದನ್ನು ಕಾಂಪಿಟೇಷನ್ ಅಂತ ಕರಿತೀವಿ. ಓಕೆ, ಸೊ ಜ್ಞಾಪಕ ಇಟ್ಕೊಳ್ಳಿ, ಪರಸ್ಪರ ಅವಲಂಬನೆ ಅಂತ ಹೇಳಿದ್ರೆ ಎರಡೂ ಜೀವಿಗಳು ಒಟ್ಟಾಗಿ ಡಿಪೆಂಡ್ ಆಗಿರುವಂಥದ್ದು. ನ್ಯೂಟ್ರಲಿಸಮ್ ಅಥವಾ ತಟಸ್ಥತೆ ಅಂತ ಹೇಳಿದ್ರೆ ಎರಡೂ ಜೀವಿಗಳು ಪರಸ್ಪರ ಇಂಡಿಪೆಂಡೆಂಟ್ ಆಗಿರುವಂಥದ್ದು, ಯಾವುದೇ ರೀತಿಯಾದ ಡಿಪೆಂಡೆಂಟ್ಸಿ ಇಲ್ಲದೇ ಇರುವಂಥದ್ದು. ಮೂರನೇದು ಸಹಜೀವನ ಅಥವಾ ಕಮೆನ್ಸಲಿಸಮ್ ಅಂತ ಹೇಳಿದ್ರೆ ಒಂದು ಪ್ರಾಣಿ ಮತ್ತೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ನೊಂದು ಪ್ರಾಣಿ ಯಾವುದೇ ರೀತಿಯಾದ ಅದಕ್ಕೆ ಬಾಧೆ ಆಗೋದಿಲ್ಲ. ಅದರಿಂದ ನಾಲ್ಕನೇದು ಕಾಂಪಿಟೇಷನ್. ಕಾಂಪಿಟೇಷನ್ ಅಂತ ಹೇಳಿದ್ರೆ ಎರಡು ತನ್ನ ಜೀವಕ್ಕೋಸ್ಕರ ಸಂಘರ್ಷ ನಡೆಸುವಂಥದ್ದು. ಸೊ ಈ ಪ್ರಶ್ನೆಯ ಉತ್ತರ ಸಿ. ಮುಂದಿನ ಪ್ರಶ್ನೆ, ಜೈವಿಕ ಆಮ್ಲಜನಕ ಬೇಡಿಕೆ ಅಥವಾ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎನ್ನುವುದು ಯಾವುದಕ್ಕೆ ಪ್ರಮಾಣಿತ ಮಾನದಂಡವಾಗಿದೆ? ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನೋದು ಯಾವುದ ಸ್ಟ್ಯಾಂಡರ್ಡ್ ಕ್ರೈಟೀರಿಯಾ ಅಂತ ಕರಿತೀವಿ. ಇದಕ್ಕುತ್ತರ ಪಲ್ಯೂಷನ್ ಅಸೇ ಇನ್ ಎಕ್ವಾಟಿಕ್ ಎಕೋಸಿಸ್ಟಮ್ಸ್ ಅಥವಾ ಜಲವಾರ ಜೀವಿ ಪರಸ್ಪರ ವ್ಯವಸ್ಥೆಯಲ್ಲಿನ ಮಾಲಿನ್ಯದ ವಿಶ್ಲೇಷಣೆ ಮಾಡುತ್ತದೆ. ಅಂದರೆ ಬಿ ಓ ಡಿ ಏನು ಹೇಳುತ್ತೆ, ಹೆಚ್ಚಿನ ಬಿ ಓ ಡಿ ಇದ್ದರೆ ಅದರ ಅರ್ಥ ಏನಂತ ಹೇಳಿದ್ರೆ ಅಲ್ಲಿ ಪಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಓಕೆ, ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿದ್ರೇನು? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಅದು ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ದಟ್ ಇಸ್ ನೀಡೆಡ್ ಬೈ ದ ಏರೋಬಿಕ್ ಬಯೋಲಾಜಿಕಲ್ ಆರ್ಗನೈಸೇಷನ್ ಅನ್ನೋದನ್ನು ಸೂಚಿಸುತ್ತೆ. ಸೊ ಬಿ ಓ ಡಿ ಹೆಚ್ಚಿದ್ದಷ್ಟು ಪಲ್ಯೂಷನ್ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಈ ಪ್ರಶ್ನೆಯ ಉತ್ತರ ಸಿ. ಮುಂದಿನ ಪ್ರಶ್ನೆ, ಬೇಟೆಗಾರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಒಂದು ಪ್ರಾಣಿ ಅಥವಾ ಜೀವ ಪ್ರಭೇದವು ಮತ್ತೊಂದು ಪ್ರಾಣಿ ಅಥವಾ ಜೀವ ಪ್ರಭೇದವನ್ನು ಹೋಲುವ ಹೊಂದಾಣಿಕೆಗೆ ಹೇಗೆ ಕರೆಯುವರು? ಸೊ ಅದನ್ನು ಮಿಮಿಕ್ರಿ ಅಂತ ಕರೀತಾರೆ ಅಥವಾ ಅನುಕರಣೆ ಅಂತ ಕರೀತಾರೆ. ಒಂದು ಪ್ರಾಣಿ ಮತ್ತೊಂದಕ್ಕೆ ರೆಸೆಂಬಲ್.
ಕಮುಫ್ಲೇಜ್ ಅಂತ ಹೇಳಿದ್ರು ಅಂದರೆ ಮರೆ ಮಾಚಿಕೊಳ್ಳುವಂಥದ್ದು. ಸೊ ಅಂದರೆ ನಾವು ಕಾಣಿಸ್ಬಾರ್ದು ಅಂತ ಮರೆ ಮಾಚಿಕೊಳ್ಳೋದನ್ನ ಕಮುಫ್ಲೇಜ್ ಅಂತ ಕರೀತಾರೆ. ಸೊ ಮೈಗ್ರೇಷನ್ ಅಂತ ಹೇಳಿ ನಿಮಗೆ ಗೊತ್ತಿದೆ, ವಲಸೆ ಹೋಗುವಂಥದ್ದು. ವಲಸೆ ಹೋಗೋದಕ್ಕೂ ರೆಸೆಂಬಲಿಗೂ ಸಂಬಂಧ ಇಲ್ಲ. ಮತ್ತು ಆಟಿಸಮ್ ಅಂತ ಹೇಳಿದ್ರು, ಆಟಿಸಮ್ ಅನ್ನು ಒಂದು ಥರದ ಡಿಸ್ಆರ್ಡರ್ ಅಂತ ಕರಿತೀವಿ. ಸೊ ಹೀಗಾಗಿ ಪ್ರಶ್ನೆಗೆ ಉತ್ತರ ಸಿ. ಮುಂದಿನ ಪ್ರಶ್ನೆ, ಆಕ್ರಮಣಕಾರಿ ಸೋಂಕಿಗೆ ಕಾರಣವಾಗಿ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಳ್ಳುವ ಬಹು ಔಷಧಿ ನಿರೋಧಕವಾಗಿರುವಂತಹ ಅಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆಗಿರುವಂತಹ ಯಾವ ಈಸ್ಟ್ ICMR ಇತ್ತೀಚೆಗೆ ಮಾರ್ಗದರ್ಶಿ ಸೂತ್ರಗಳನ್ನು ಹೊರಡಿಸಿದೆ? ಇದಕ್ಕೆ ಉತ್ತರ ಕ್ಯಾಂಡಿಡಾ ಆರಿಸ್. ಮುಂದಿನ ಪ್ರಶ್ನೆ, ಗೋಧಿಯನ್ನು ಚೆನ್ನಾಗಿ ಬೆಳೆಯಲು ಈ ಕೆಳಗಿನ ಯಾವ ಪ್ರಾಕೃತಿಕ ಸ್ಥಿತಿಗಳು ಜೋಡಿಯು ಅವಶ್ಯಕ ಆಗಿರುತ್ತದೆ? ಸೊ ಜ್ಞಾಪಕ ಇಟ್ಕೊಳ್ಳಿ, ವೀಟನ್ನು ಗ್ರೋ ಮಾಡಬೇಕಂದ್ರೆ ಅಥವಾ ವೀಟ್ ಕಲ್ಟಿವೇಷನ್ ಮಾಡಬೇಕಂತ ಹೇಳಿದ್ರೆ ನಮಗೆ ಬೇಕಾಗಿರುವಂಥ ಟೆಂಪ್ರೇಚರ್ ಸರಿ ಸುಮಾರು 18 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 23 ಡಿಗ್ರಿ ಸೆಲ್ಸಿಯಸ್ ಬರ್ಕಿದ್ರೆ ಸಾಕು. ಓಕೆ, ಸೊ ರೈನ್ಫಾಲ್ ಅಥವಾ ಮಳೆ ಬಂದು 100 ರಿಂದ 150 ವರೆಗಿದ್ರೆ ಸಾಕಾಗತ್ತೆ. ಸೊ ಹೀಗಾಗಿ ನಾವು ಈ ಪ್ರಶ್ನೆಗೆ ಉತ್ತರನ ಲೋ ಟೆಂಪರೇಚರ್ ಮತ್ತು ಲೋ ರೈನ್ಫಾಲ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಸ್ವಲ್ಪ ಕ್ಲಿಷ್ಟವಾದ ಪ್ರಶ್ನೆ, ಆದರೂ ಕೂಡ ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಯಾವುದು ಒಂದು ಪ್ರದೇಶದ ಜೀವ ವೈವಿಧ್ಯಕ್ಕೆ ಗಂಡಾಂತರ ಕಾರಿಯಾಗಬಹುದು? ಅಂದರೆ ಯಾವುದು ಬಯೋಡೈವರ್ಸಿಟಿಗೆ ಥ್ರೆಟ್ ಆಗುವಂಥದ್ದು? ಸೊ ಇಲ್ಲಿ ನೋಡ್ಬೋದು ನೀವು, ಗ್ಲೋಬಲ್ ವಾರ್ಮಿಂಗ್. ಹೌದು, ಗ್ಲೋಬಲ್ ವಾರ್ಮಿಂಗಿಂದ ಏನಾಗುತ್ತೆ, ಉಷ್ಣತೆ ಜಾಸ್ತಿ ಆಗೋದ್ರಿಂದ, ತಾಪಮಾನ ಜಾಸ್ತಿ ಆಗೋದ್ರಿಂದ ಡೈವರ್ಸಿಟಿ ಕಡಿಮೆ ಆಗುತ್ತೆ. ದೆನ್ ಇನ್ವೇಷನ್ ಆಫ್ ಏಲಿಯನ್ ಸ್ಪೀಸೀಸ್. ಏಲಿಯನ್ ಸ್ಪೀಸೀಸ್ ಅಂತ ಹೇಳಿದ್ರೆ ಸೊ ಆ ಅನ್ಯ ಗ್ರಹವಾಸಿಗಳು ಅಂತ, ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಅದು. ಅವ್ರು ಅಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರ್ಯಾಪಿಡ್ ಗ್ರೋತ್ ಆಗುತ್ತೆ. ಸೊ ಎಕ್ಸಾಂಪಲ್ ನಿಮ್ಮ ಜ್ಞಾಪಕ ನೋಡಿರ್ಬೋದು, ಪಾರ್ಥೇನಿಯಂ ಗಿಡಗಳು. ಸೊ ಪಾರ್ಥೇನಿಯಂ ಗಿಡ ಎಲ್ಲೇ ಬೆಳ್ಕೊಂಡ್ರು ಈಸಿಯಾಗಿ ಬೇರೆ ಗಿಡಗಳನ್ನು ಕಬಳಿಸ್ಕೊಂಡು ಸೊ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಇನ್ವೇಷನ್ ಸ್ಪೀಸೀಸ್ ಕೂಡ ಆಗಿರ್ಬೋದು. ನೆಕ್ಸ್ಟ್, ಸಸ್ಯ ಪ್ರಮೋಷನ್ ಆಫ್ ವೆಜಿಟೇರಿಯನಿಸಮ್ ಅಥವಾ ಸಸ್ಯಾಹಾರವನ್ನು ಪ್ರಚೋದಿಸೋದಾಗಿರ್ಬೋದು. ಓಕೆ, ನನ್ನ ಪ್ರಕಾರ ಈ ಎಲ್ಲ ಕಾರಣಗಳು ಇರ್ಬೋದು, ಬಟ್ ಅದರಲ್ಲಿ ಅತಿ ಪ್ರಮುಖವಾದ ಕಾರಣ ಏನಂತ ಹೇಳಿದ್ರೆ ಫ್ರಾಗ್ಮೆಂಟೇಷನ್ ಆಫ್ ಹ್ಯಾಬಿಟ್ಯಾಟ್. ಸೊ ಅತಿ ಹೆಚ್ಚು ಬಯೋಡೈವರ್ಸಿಟಿ ಹಾಳಾಗ್ತಿರೋದೇನೆಂದರೆ ಕಾರಣ ಏನಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಅಥವಾ ರೈಲ್ಗಳನ್ನು ಮೈನಿಂಗ್ಗಳನ್ನು ನಾವು ಕಾಡಿನ ಮಧ್ಯದಲ್ಲಿ ಮಾಡ್ತಿರೋದ್ರಿಂದ ಈ ಪ್ರಾಣಿಗಳಿಗೆ ವಲಸೆ ಹೋಗುವಾಗ ತುಂಬ ಕಷ್ಟ ಆಗ್ತದೆ. ಸೊ ಹೀಗಾಗಿ ಬಯೋಡೈವರ್ಸಿಟಿಗೆ ದೊಡ್ಡ ಥ್ರೆಟ್ ಆಗಿದೆ. ಸೊ ಈ ಪ್ರಶ್ನೆಗೆ ಉತ್ತರ ಬಿ. ಮುಂದಿನ ಪ್ರಶ್ನೆಗಳನ್ನು ಪಾರ್ಟ್ ಬಿ ಸೀರೀಸ್ನಲ್ಲಿ ನೋಡೋಣ. ಧನ್ಯವಾದಗಳು.